कलबुर्गी सेल्फ डिफेंस स्कूल आफ् इंडियन कराटे अजय कुमार स्पोर्ट्स कराटे असोसिएशन वतियिंद नगर कन्नड भवन एरडु दिन क्यांप कलर बेल्ट परीक्षे नडेयितु। अतिथिगळु ज्योति बेळगिसुव मूलक उद्घाटिसिदरु। ग्रैंड मास्टर बीएम नरसिंहन अवरु विद्यार्थिगळ परीक्षेयन्नु वीक्षिसि कलर बेल्ट वितरणे माडिदरु। इदे संदर्भदल्लि एरडु दिनद क्यांप सर्टिफिकेट अन्नु वितरिसिदरु। ಬೆಂಗಳೂರಿನಿಂದ ಆಗಮಿಸಿದ ಚೀಫ್ ಟೆಕ್ನಿಕಲ್ ಡೈರೆಕ್ಟರ್ ಶ್ರೀನಿವಾಸ್ ಈ ಸಂದರ್ಭದಲ್ಲಿ ಮಾತನಾಡಿದರು। ಪೆಟ್ ಮಾಡಿದರು ಇದರಲ್ಲಿ 15 ಮತ್ತೆ 16 ನೆನ್ನೆ ಮತ್ತೆ ಈ ದಿನ ಎರಡು ದಿನ ಕ್ಯಾಂಪ್ ನಡೆಯತಾ ಇದೆ। ಇದರಲ್ಲಿ ಬಹಳ ಯಶಸ್ವಿಯಾಗಿ ಹುಡುಗರು ಟ್ರೈನಿಂಗ್ ಮಾಡಿದ್ದಾರೆ ಮತ್ತೆ ಬೆಲ್ಟ್ ಎಕ್ಸಾಮ್ ಗೆ ಕೂಡ ಹುಡುಗರು ಈ ದಿನ ಬಂದಿದ್ದಾರೆ। ಈ ಸಮಾರಂಭ ರೆನ್ಶಿ राजवर्धन भाला चेन्नागि अरेंज माडिदारे मत्ते इल्ली मत्ते बंदिरतक्कंत ब्लैक बेल्ट सीनियर्स भाला श्रम तगोंडु ई क्यांपन्न अरेंज माडिरुत्तारे। श्रीकांत अवरु अमरीश अवरु प्रताप अवरु इन्नितरु ननगे इल्ली बंदिद्दु भाला संतोष आगता इदे। मत्ते इल्ली निजवागलु हेळबेकु अंतंद्रे इल्ली कलबुर्गिय स्टूडेंट्स ಬಹಳ ಚೆನ್ನಾಗಿ ಇಂಟರೆಸ್ಟ್ ತೋರಿಸ್ತಾ ಇದ್ದಾರೆ ಕರಾಟೆಯಲ್ಲಿ। ಲಾಸ್ಟ್ ಕ್ಯಾಂಪ್ ಅಲ್ಲಿ ಕೂಡ ನಾನು ಬಂದಿದ್ದೆ ಒಂದು 2 ತಿಂಗಳ ಹಿಂದೆ ಮತ್ತೆ ಲಾಸ್ಟ್ ಕ್ಯಾಂಪ್ ಈ ಕ್ಯಾಂಪ್ ಗೆ ಬಹಳ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ। ಮತ್ತೆ ಕೈನೆಟಿಕ್ ಗ್ರೀನ್ ಜೂಮ್ ಮತ್ತು ಜಿಂಕ್ ಎಲೆಕ್ಟ್ರಿಕ್ 2 ವೀಲರ್ ಗಳು ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿಲ್ಲ। ಗಂಟೆಗೆ 40 ಕಿಲೋಮೀಟರ್ ವೇಗ ಇದೀಗ ಬಂದಿದೆ। ಗಂಟೆಗೆ 60 ಕಿಲೋಮೀಟರ್ ವೇಗದ ಜಿಂಕ್ HSS ಅತಿ ವೇಗ ಮತ್ತು ದೀರ್ಘ ಚಲನೆ 3 ಗಂಟೆಗಳ ಪ್ರತಿ ಚಾರ್ಜಿಂಗ್ ನಿಂದ 120 ಕಿಲೋಮೀಟರ್। ಇದಕ್ಕೆ ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿದೆ। ಮಹಿಳೆಯರಿಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಅತ್ಯಂತ ಸೂಕ್ತ ಟೆಸ್ಟ್ ರೈಡ್ ಮತ್ತು ಬುಕಿಂಗ್ ಆಗಿ ಭೇಟಿ ಕೊಡಿ ಆರ್ತಿ ಎಂಟರ್ಪ್ರೈಸಸ್ ಟಿವಿ ಸ್ಟೇಷನ್ ಹತ್ತಿರ ಉಮ್ನಾಬಾದ್ ರೋಡ್ ಕಲಬುರ್ಗಿ। ಇದರಲ್ಲಿ ಮುಖ್ಯ ಪಾತ್ರ ಅಂತಂದ್ರೆ ತಂದೆ ತಾಯಿಯವರದು। ತಂದೆ ತಾಯಿಯವರು ತಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಕರಾಟೆ ಕಲಿಯಲಿಕ್ಕೆ ಇಲ್ಲಿ ಕಳಿಸ್ತಾ ಇರೋದು ಒಂದು ದೊಡ್ಡ ವಿಷಯ ಆಗಿದೆ। ಬಳಿಕ ಗ್ರ್ಯಾಂಡ್ ಮಾಸ್ಟರ್ ಬಿಎಂ ನರಸಿಂಹನ್ ರವರು ಮಾತನಾಡಿ ವಿದ್ಯಾರ್ಥಿಗಳ ಪ್ರತಿಭೆಗೆ ಪ್ರಶಂಸೆ ವ್ಯಕ್ತಪಡಿಸಿದರು। ಶಿಯೈ ಅರ್ಕತಾ ಶುಭಸಿಕೈ ಔರ್ ನೆಕ್ಸ್ಟ್ ಇಯರ್ ಚಾಂಪಿಯನ್ಶಿಪ್ ರಹೇಗಾ ಉಸ್ಮೇ ಸಬ್ ಸ್ಟೂಡೆಂಟ್ स्पर्श स्पर्श करेंगे और ये क्या बोलने का है। अच्छा प्रैक्टिस कर रहे हैं बच्चे लोग लेकिन चैंपियनशिप सब मार्क मिलेगा सब समझ रहे हैं। ಈ ಕರೆಕ್ಟಲ್ಲಿ ಇದೆ ಅಂತ ಮಾತ್ರ ಹೇಳಿ ಚೆಪ್ಪಿದ್ದಾರೆ। ಅದರಲ್ಲೂ ವಿಶೇಷವಾಗಿ ಇಲ್ಲೇನು ಮಹಿಳೆ ಇರಲಿಲ್ಲ
ವಿಶೇಷ ಅವುಗಳಿಂದ ನಾವು ಮಾರಾಟ ಮಾಡಿದ್ರೆ ಆ ಕರೆಂಟಿನಿಂದ ಮಾತ್ರ ಸಾಧ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾವ ಮಹಿಳೆ ಕರೆಂಟಿನ ಬೈಕ್ ಬಳಸಿಕೊಂಡಿರ್ತಾಳಲ್ಲ ಒಬ್ಬಟ್ಟಿಗಾಗಿ ಈ ಸಮಾಜಗಳಿಗೆ ಓಡಾಡಬಹುದು, ಒಳ್ಳೆ ಮಟ್ಟದಲ್ಲಿ ಸಾಧನೆ ಮಾಡಬಹುದು ಅಂತಕ್ಕಂಥ ಮಾತ್ರ ಹೇಳಿ ಇಚ್ಛೆ ಪಡ್ತಾರೆ. ಬಟ್ ಹಾಗಾಗಿ ನಾವೆಲ್ಲ ಒಂದಿಷ್ಟು ಮೊದಲ ಒಂದು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಮೊದಲ ಒಂದು ಕ್ರೀಡೆಯಲ್ಲಿ ಭಾಗವಹಿಸುವುದರ ಮೂಲಕ ಈ ಸಮಾಜಗಳಿಗೆ ನಾವು ಕೂಡ ಆರೋಗ್ಯವಂತರಾಗಿ ಬದುಕುವುದರ ಜೊತೆಗೆ ಇಡೀ ಸಮಾಜವನ್ನ ಒಂದು ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಸಮಾಜವನ್ನ ಕಟ್ಟಬಹುದು ಅಂತ ಒಂದು ದೊಡ್ಡ ಶಕ್ತಿ ಈ ಕ್ರೀಡೆಯಲ್ಲಿದೆ ಅಂತಕ್ಕಂಥ ಮಾತ್ರ ಹೇಳಿಕೆ ಇಚ್ಛೆ ಪಡ್ತಾರೆ. ಬಂದು ಬೆಳೆ ಅನೇಕ ಜನ ವಿದ್ಯಾರ್ಥಿಗಳು ಯುವಕರು ಇವತ್ತು ಭವಿಷ್ಯ ಬೇರೆ ಬೇರೆ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ವಿಜಯ್ ಕುಮಾರ್ ತೇಗಳ ತಿಪ್ಪಿ, ಗೌರವ ಕಾರ್ಯದರ್ಶಿ ಶಿವರಾಜ್ ಎಸ್ ಅಂಗಡಿ, ಹಿರಿಯ ಸಾಹಿತಿಗಳು ಮುಡುಬಿ ಗುಂಡೂರಾವ್, ಡಿಸ್ಟ್ರಿಕ್ಟ್ ಚೀಫ್ ಕೋಚ್ ರಾಜವರ್ಧನ್ ಚೌಹಾಣ್ ಹಾಗೂ ದಾದಾ ಸಾಹೇಬ್, ಅನೇಕ ಕರಾಟೆ ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು.